ಪೆಟ್ ಟ್ರೇಡ್ನಲ್ಲಿ ಕಾಮನ್ ಪೆಟ್ ಆಗಿ ಕಂಡುಬರುವ ಜನಪ್ರಿಯ ಗ್ರೀನ್ ಇಗ್ವಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇವುಗಳ ಮೂಲ ದಕ್ಷಿಣ ಅಮೆರಿಕ ಮತ್ತು ಮೆಕ್ಸಿಕೋವಾಗಿದ್ದು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಮೆಕ್ಸಿಕೋ, ಪೆರುಗ್ವೆ ಮತ್ತು ಅರ್ಜೆಂಟೈನಾಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಇವು ಕೇವಲ ಹಸಿರು ಬಣ್ಣವಲ್ಲದೆ ನೀಲಿ, ಅಲ್ಬಿನೋ, ಗ್ರೇ, ಬ್ರೌನ್ ಮತ್ತು ಟ್ಯಾನ್ ಕಲರ್ಗಳಲ್ಲಿ ಮತ್ತು ವಿವಿಧ ಮಾರ್ಕ್ಗಳಲ್ಲಿ ಲಭ್ಯವಾಗುತ್ತವೆ. ಗ್ರೀನ್ ಇಗ್ವಾನಗಳು ಸರಾಸರಿ 5-6 ಅಡಿ ಉದ್ದ, 20 ಪೌಂಡ್ ತೂಕ ತೂಗುತ್ತವೆ. ಹೆಣ್ಣು ಸಹಜವಾಗಿ ಗಂಡಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಗದ್ದದ ಕೆಳಗೆ ಡ್ಯೂಲ್ಯಾಪ್ ಎಂಬ ಚರ್ಮದ ಮಡಿಕೆ, ಕಿವಿಯ ಕೆಳಗೆ ದೊಡ್ಡದಾದ ಸ್ಕೇಲ್ಗಳನ್ನು ಹೊಂದಿದ್ದು ಉದ್ದನೆ ಬಾಲವನ್ನು ಹೊಂದಿರುತ್ತವೆ. ಇವುಗಳನ್ನು ಚೆನ್ನಾಗಿ ಸಾಕಿದಲ್ಲಿ ಅವು ನಿಮ್ಮ ಗಮನ, ಸ್ಪರ್ಶ ಮತ್ತು ಒಡನಾಟವನ್ನು ಬಯಸುತ್ತವೆ. ಇನ್ನು ಇವುಗಳನ್ನು ಸಾಕುವಾಗ ಏನೆಲ್ಲ ಅಂಶಗಳ ಕಡೆ ಗಮನಹರಿಸಬೇಕು ಎಂದು ನೋಡೋಣ. ಪ್ರಥಮವಾಗಿ ಪಂಜರ. ಇವು ಟೆರಿಟೋರಿಯಲ್ ಅನಿಮಲ್ಗಳಾಗಿದ್ದು ಇತರೆ ಇಗ್ವಾನ ಜೊತೆಗೆ ಒಂದೇ ಕೇಜ್ನಲ್ಲಿ ಇರಲಾರವು. ವಿಶೇಷವಾಗಿ ಪ್ರೌಢವಯಸ್ಕ ಎರಡು ಗಂಡು ಇಗ್ವಾನಗಳನ್ನು ಒಂದೇ ಪಂಜರದಲ್ಲಿ ಇಟ್ಟಾಗ ಅವೆರಡು ಜಗಳವಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಒಂದು ಪಂಜರಕ್ಕೆ ಒಂದು ಅಥವಾ ಸಾಧ್ಯವಾದರೆ ಮನೆಗೆ ಒಂದೇ ಇಗ್ವಾನಗಳನ್ನು ಸಾಕುವುದು ಉತ್ತಮ. ಮರಿಗಳು 18 ಇಂಚು ದೊಡ್ಡದಾಗುವವರೆಗೂ ಅವುಗಳಿಗೆ ದೊಡ್ಡ ಪಂಜರದ ಬದಲಾಗಿ 20 ಗ್ಯಾಲನ್ ಸಾಮರ್ಥ್ಯದ ಅಕ್ವೇರಿಯಂ ಅಥವಾ ಟೆರೇರಿಯಂಗಳಲ್ಲಿ ಸಾಕುವುದು ಉತ್ತಮ. ಏಕೆಂದರೆ ದೊಡ್ಡ ಪಂಜರಗಳಲ್ಲಿ ಅವುಗಳಿಗೆ ತಮ್ಮ ನೀರು ಮತ್ತು ಆಹಾರವನ್ನು ಹುಡುಕಿಕೊಳ್ಳಲು ಕಷ್ಟವಾಗುತ್ತದೆ. ಜೊತೆಗೆ ಚಿಕ್ಕ ಪಂಜರಗಳು ಅವಕ್ಕೆ ನಿಮ್ಮನ್ನು ಪೆಟ್ ಪೇರೆಂಟ್ ರೀತಿ ಪರಿಚಯಿಸಲು ನೆರವಾಗುತ್ತವೆ. ಹಾಗಾಗಿ ಮರಿಗಳಿದ್ದಾಗ ಚಿಕ್ಕ ಪಂಜರ ಬಳಸಬೇಕು. ಅವು ಬೆಳೆದಂತೆ ಅವಕ್ಕೆ ದೊಡ್ಡ ಪಂಜರವನ್ನು ಬಳಸಬೇಕು. ಅವು ಸರಾಸರಿ 6 ಅಡಿವರೆಗೂ ಬೆಳೆಯುತ್ತವೆ. ಹಾಗಾಗಿ 12 ಅಡಿ ಉದ್ದ, 6 ಅಡಿ ಅಗಲ ಮತ್ತು 6 ಅಡಿ ಎತ್ತರದ ಪಂಜರದಲ್ಲಿಟ್ಟು ಸಲುವಬೇಕು. ಪಂಜರದ ತಳಭಾಗದಲ್ಲಿ ಪೇಪರ್ ಟವಲ್ ಅಥವಾ ನ್ಯೂಸ್ ಪೇಪರ್ ಅಥವಾ ರೆಪ್ಟೈಲ್ ಕಾರ್ಪೆಟ್ ಅಥವಾ ಇಂಡೋರ್ ಔಟ್ಡೋರ್ ಕಾರ್ಪೆಟ್ಗಳನ್ನು ಹಾಸಿ ಬೆಡ್ಡಿಂಗ್ ತಯಾರು ಮಾಡಬೇಕು. ಕಾಡಿನಲ್ಲಿ ಅವು ತಮ್ಮ ಜೀವಿತದ ಬಹುತೇಕ ಸಮಯವನ್ನು ಮರದಲ್ಲಿಯೇ ಕಳೆಯುತ್ತವೆ. ಹಾಗಾಗಿ ಅವಕ್ಕೆ ಏರಲು ಇಳಿಯಲು ಅನುಕೂಲವಾಗುವಂತೆ ಮರದ ಟೊಂಗೆಯೊಂದನ್ನು ಪಂಜರದಲ್ಲಿಟ್ಟು ಅಲ್ಲಲ್ಲಿ ಪರ್ಚ್ಗಳನ್ನು ಅಳವಡಿಸಬಹುದು. ಅವುಗಳಿಗೆ ಅಲ್ಟ್ರಾವೈಲೆಟ್ ಕಿರಣಗಳು ತಾಕದಿದ್ದರೆ ಮೆಟಾಬಾಲಿಕ್ ಬೋನ್ ಡಿಸೀಸ್ಗೆ ತುತ್ತಾಗಬಹುದು. ಹಾಗಾಗಿ ಅಲ್ಟ್ರಾವೈಲೆಟ್ ಫ್ಲೋರೋಸೆಂಟ್ ಬಲ್ಬ್ಗಳನ್ನು ಅಳವಡಿಸಬೇಕು. ಅವುಗಳ ಪರಿಸರವು 85 ಡಿಗ್ರಿ ಫ್ಯಾರನೈಟ್ ಉಷ್ಣಾಂಶ ಕಾಯ್ದುಕೊಂಡಿದ್ದರೆ ಉತ್ತಮ. ಹಾಗಾಗಿ ಅವುಗಳಿಗೆ ಹೀಟಿಂಗ್ ಸೋರ್ಸ್ಗಳ ಅಗತ್ಯತೆ ಇದೆ. ಹೀಟಿಂಗ್ ಸೋರ್ಸ್ಗಳು ಅವುಗಳ ಕೈಗೆ ಸಿಗದಂತೆ ಅಳವಡಿಸಬೇಕು. ಎಂದಿಗೂ ಪಂಜರದ ಕೆಳಭಾಗದಲ್ಲಿ ಅಳವಡಿಸುವಂತಹ ಹೀಟಿಂಗ್ ಸೋರ್ಸನ್ನು ಬಳಸಬಾರದು ಮತ್ತು ಪಂಜರದ ಉಷ್ಣತೆ ಅಳೆಯಲು ಉಷ್ಣತಾ ಮಾಪಕದ ನೆರವನ್ನು ಪಡೆಯಬೇಕು. ಪಂಜರದ ಒಳಗೆ ಕಟ್ಟಿಗೆಯ ಪೆಟ್ಟಿಗೆಯೊಂದನ್ನು ಇಟ್ಟು ಅಡಗು ತಾಣದ ನಿರ್ಮಾಣ ಮಾಡಬೇಕು. ಈ ರೀತಿ ತಯಾರಾದ ಪಂಜರವನ್ನು ಅಧಿಕ ಗಾಳಿ, ಧೂಳು, ಬಿಸಿಲು ಇರುವೆಡೆ ಇಡಬಾರದು. ಕೂಲರ್, ಎಸಿ ಹೀಟರ್ಗಳ ಬಳಿಯೂ ಪಂಜರವನ್ನು ಇಡುವುದು ಉತ್ತಮವಲ್ಲ. ಕೇಜನ್ನು ತೀರಾ ಏಕಾಂತ ಪ್ರದೇಶದಲ್ಲಿಡುವ ಬದಲು ಸ್ವಲ್ಪ ಜನಸಂಚಾರವಿರುವೆಡೆ ಇಟ್ಟಲ್ಲಿ ಅವು ಜನರನ್ನು ಗಮನಿಸುತ್ತಾ ಖುಷಿಯಾಗಿರುತ್ತವೆ. ನಾನು ಕೆಲ ಇಗ್ವಾನ ಪೇರೆಂಟ್ಗಳ ಬಳಿ ಕೇಳಿದಾಗ ಅವರು ಹೀಟಿಂಗ್ ಸೋರ್ಸ್, ಯು ವಿ ಫ್ಲೋರೋಸೆಂಟ್ ಬಲ್ಬ್ಗಳ ಬಳಕೆ ಮಾಡದೆ ಸಾಕುವುದಾಗಿ ಹೇಳಿದರು. ಬಹುತೇಕ ಮಂದಿ ಈ ಎಲ್ಲ ಅಂಶಗಳ ಕಡೆ ಗಮನ ಕೊಡೋದಿಲ್ಲ. ಆದರೆ ವಾಸ್ತವದಲ್ಲಿ ಅವುಗಳಿಗೆ ಸರಿಯಾದ ಪರಿಸರ, ಲೈಟಿಂಗ್, ಹೀಟ್, ಫುಡ್ಗಳನ್ನು ಒದಗಿಸದಿದ್ದಲ್ಲಿ ಅವುಗಳ ಆರೋಗ್ಯ ಮತ್ತು ಜೀವಿತಾವಧಿ ಕುಂಠಿತಗೊಳ್ಳುತ್ತದೆ ಎಂಬುದು ವೈಜ್ಞಾನಿಕ ಸತ್ಯ. ಎರಡನೆಯದಾಗಿ ಫೀಡಿಂಗ್ ಬಗ್ಗೆ ನೋಡೋಣ. ಸಸ್ಯಹಾರಿಗಳಾದ ಇವು ಕಾಡಿನಲ್ಲಿ ಹೂ, ಎಲೆ, ಹಣ್ಣು ತಿಂದು ಜೀವಿಸುತ್ತವೆ. ಇನ್ನು ಇವುಗಳನ್ನು ಪೆಟ್ಟಾಗಿ ಸಾಕಿದಾಗ ಅವಕ್ಕೆ ಕಮರ್ಷಿಯಲ್ ಪೆಲೆಟ್ ಫುಡ್ ಜೊತೆಗೆ ಹಣ್ಣು, ತರಕಾರಿ, ಸೊಪ್ಪನ್ನು ಕೊಡಬಹುದು. ಇಗ್ವಾನದ ಪೆಲೆಟ್ ಫುಡ್ ಸಿಗದಿದ್ದಾಗ ಮರದ ಫುಡ್ಡನ್ನು ಬಳಸಬಹುದು. ಈ ಒಣ ಆಹಾರವನ್ನು ಹಾಗೆ ಇಡುವ ಬದಲು ಅದಕ್ಕೆ ನೀರು ಹಾಕಿ ಮೆತ್ತಗಾದ ನಂತರ ಇಗ್ವಾನಕ್ಕೆ ತಿನ್ನಲು ಕೊಡಬೇಕು. ಇನ್ನು ಪೆಲೆಟ್ ಫುಡ್ ಹಾಕದೆ ಹಣ್ಣು ತರಕಾರಿಗಳನ್ನು ಹಾಕಿಯೇ ಇವುಗಳನ್ನು ಪೋಷಿಸಬಹುದು. ಇವಕ್ಕೆ ಪಾಲಕ್, ಸಾಸಿವೆ, ಮೂಲಂಗಿ, ಕೊತ್ತಂಬರಿ, ಕ್ಯಾರೆಟ್,
ಹಸಿ ಬಟಾಣಿ, ಹಸಿರು ಬೀನ್ಸ್ಗಳನ್ನು ಮತ್ತು ಹಣ್ಣುಗಳಲ್ಲಿ ಸೇಬು, ಬಾಳೆ, ಸ್ಟ್ರಾಬೆರಿಗಳನ್ನು ನೀಡಬಹುದು. ನೀಡುವಾಗ ಅವುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ನೀಡಬೇಕು. ಈ ಆಹಾರಗಳ ಜೊತೆಗೆ ವೈದ್ಯರ ಸಲಹೆ ಮೇರೆಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಸಪ್ಲಿಮೆಂಟ್ಗಳನ್ನು ನೀಡಬಹುದು. ಸದಾ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಇವು ಶುದ್ಧ ಸಸ್ಯಾಹಾರಿಗಳಾದ್ದರಿಂದ ಕೀಟಗಳನ್ನು ತಿನ್ನಿಸಬೇಕಾದ ಅಗತ್ಯತೆ ಇಲ್ಲ. ಇವುಗಳಿಗೆ ಕೊಡುವ ಆಹಾರವನ್ನು ಆಗಾಗ ಬದಲಾಯಿಸುತ್ತಾ ಇದ್ದರೆ ಅವುಗಳಿಗೆ ಎಲ್ಲ ಬಗೆಯ ಪೋಷಕಾಂಶಗಳು ಪೂರೈಕೆಯಾಗುತ್ತವೆ, ಜೊತೆಗೆ ಅವುಗಳಿಗೆ ಆಹಾರದ ಬಗೆಗಿನ ಆಸಕ್ತಿ ಹೆಚ್ಚುತ್ತದೆ. ಇವಕ್ಕೆ ಒಂದು ಫುಟ್ಬಾಲ್ ಮತ್ತು ಎರಡು ವಾಟರ್ ಬೌಲ್ಗಳ ಅಗತ್ಯತೆ ಇದ್ದು, ಒಂದು ಫುಟ್ಬಾಲ್ ಮತ್ತು ಒಂದು ವಾಟರ್ ಬೌಲನ್ನು ಅವು ಎತ್ತರದ ಸ್ಥಳದಲ್ಲಿ ಆರಾಮವಾಗಿ ಕೂತು ತಿನ್ನಬಹುದಾದಂತಹ ಸ್ಥಳದಲ್ಲಿ ಇಡಬೇಕು. ಮತ್ತೊಂದನ್ನು ಪಂಜರದ ಕೆಳಭಾಗದಲ್ಲಿ ಇಡಬೇಕು. ಪ್ರತಿದಿನ ಬೌಲ್ಗಳನ್ನು ತೊಳೆದು ಶುದ್ಧ ಮತ್ತು ತಾಜಾ ನೀರು ಮತ್ತು ಆಹಾರವನ್ನು ನೀಡಬೇಕು. ಮೂರನೇದಾಗಿ ಗ್ರೀನ್ ಇಗ್ವಾನಗಳ ಹ್ಯಾಂಡ್ಲಿಂಗ್ ಬಗ್ಗೆ ನೋಡೋಣ. ಆರಂಭದಲ್ಲಿ ಇಗ್ವಾನವನ್ನು ಮನೆಗೆ ತಂದಾಗ ಅದು ಅಡ್ಜಸ್ಟ್ ಆಗಲು ಒಂದೆರಡು ವಾರ ಅದರ ಪಾಡಿಗೆ ಅದನ್ನು ಹಾಗೇ ಬಿಡಬೇಕು. ಕ್ರಮೇಣ ಅದಕ್ಕೆ ಇಷ್ಟವಾದ ಆಹಾರವನ್ನು ಕೈಯಿಂದ ಫೀಡ್ ಮಾಡುತ್ತಾ ಅಭ್ಯಾಸ ಮಾಡಿಕೊಳ್ಳಬೇಕು. ನಿಧಾನಕ್ಕೆ ಅದಕ್ಕೆ ಹರ್ಟಾಗದ ರೀತಿ ಅದರ ದೇಹವನ್ನು ನೆವರಿಸಬೇಕು. ಹಾಗೆ ಸ್ವಲ್ಪ ರೂಢಿಯಾದ ಮೇಲೆ ಹೊಟ್ಟೆ ಕೆಳಗೆ ಕೈ ಹಾಕಿ ಅದು ಗಾಬರಿಯಾಗದ ರೀತಿ ಹೊರಗೆ ತೆಗೆದುಕೊಂಡು ವಿಶಾಲವಾದ ರೂಮ್ನಲ್ಲಿ ಆಡಲು ಬಿಡಬೇಕು. ಈ ವೇಳೆ ಅದಕ್ಕೆ ಹಾನಿಯಾಗದ ರೀತಿ ಎಚ್ಚರಿಕೆ ವಹಿಸಬೇಕು. ದಿನಕ್ಕೆ ಕೆಲ ನಿಮಿಷಗಳ ಕಾಲ ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕೇ ಹೊರತು ಪದೇ ಪದೇ ಅದರ ತಂಟೆಗೆ ಹೋಗಬಾರದು ಮತ್ತು ಎಂದಿಗೂ ಬಾಲ ಹಿಡಿದು ಎತ್ತಬಾರದು. ಇನ್ನು ನಾಲ್ಕನೇದಾಗಿ ಅದರ ಕೇರ್ ಬಗ್ಗೆ ನೋಡೋಣ. ಇವುಗಳ ಬಾಲ ಮತ್ತು ದೇಹದ ಅಂಗಾಂಗಗಳು ಸುಲಭವಾಗಿ ಮೂಳೆ ಮುರಿತಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅವುಗಳ ಬಾಲ ಹಿಡಿದು ಎತ್ತುವುದು, ಅವು ಹತ್ತಲು ಇಳಿಯಲು ಕಷ್ಟಕರವಾದ ಟೊಂಗೆ, ಪರ್ಚ್ಗಳು ಮತ್ತು ಟಾಯ್ಗಳನ್ನು ಅಳವಡಿಸಬಾರದು. ವೃತ್ತಿಪರರಿಂದ ಆಗಾಗ ಉಗುರು ಕತ್ತರಿಸುತ್ತಿದ್ದರೆ ಉಗುರಿನಿಂದಾಗಬಹುದಾದ ಹಾನಿ ಮತ್ತು ಗಾಯಗಳನ್ನು ತಪ್ಪಿಸಬಹುದು. ಇವುಗಳಿಗೆ ಯಾವುದೇ ಅನಾರೋಗ್ಯಕರ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರಿಗೆ ತೋರಿಸಬೇಕು. ನಿಯಮಿತವಾಗಿ ಕೇಜನ್ನು ಸ್ವಚ್ಛಗೊಳಿಸಬೇಕು. ಉತ್ತಮ ಆಹಾರ ಮತ್ತು ಪಾಲನೆಯಿಂದ ಇವುಗಳ ಆರೋಗ್ಯ ಕಾಪಾಡಬಹುದು. ಜೊತೆಗೆ ಇವುಗಳನ್ನು ಮತ್ತು ಇವುಗಳ ಪರಿಕರಗಳನ್ನು ಮುಟ್ಟುವ ಮುನ್ನ ಮತ್ತು ಮುಟ್ಟಿದ ನಂತರ ಚೆನ್ನಾಗಿ ಕೈ ತೊಳೆಯಬೇಕು. ಇದಿಷ್ಟು ಗ್ರೀನ್ ಇಗ್ವಾನಗಳ ಕುರಿತ A to Z ಕೇರಿ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.